ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಕಲಬುರಗಿ ನಗರ ಸೇರಿದಂತೆ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯ ಜಿಲ್ಲೆಗಳಲ್ಲಿ ಮನೆ ಕಳ್ಳತನ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತ ಕಳ್ಳರಿಂದ 15 ಲಕ್ಷ ರೂಪಾಯಿ ಮೌಲ್ಯದ 1/2 ಕೆಜಿ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಎನ್ ಶಶಿಕುಮಾರ್ ತಿಳಿಸಿದರು. ಸ್ವಲ್ಪ ಅವ್ರ ಬಗ್ಗೆ ವಾಚ್ಫುಲ್ ಆಗಿರ್ಬೇಕು, ಮತ್ತೆ ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರು ನಮಗೆ ತಿಳಿಸ್ಬೇಕು. ಈ ರೀತಿ ದರೋಡೆ ಎಕಾಟಿ ಅವರೆಲ್ಲ ಅದೇ ಗ್ಯಾಂಗ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕಾರಿ ಸರ್ದಾರ್ ತಂದೆ ಶಂಕರ್ ಅಲಿಯಾಸ್ ಕಲ್ಯಾ ಚವಾಣ್ ಎಂಬಾತನನ್ನು ಬಂಧಿಸಿ 15 ಲಕ್ಷ ರೂಪಾಯಿ ಮೌಲ್ಯದ 1/2 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ಜುಲೈನಲ್ಲಿ ಕಲಬುರಗಿಯ ರೆಣಸಿದ್ದೇಶ್ವರ ಕಾಲೋನಿಯಲ್ಲಿ ಮನೆ ಬೀಗ ಮುರಿದು 3.50 ಲಕ್ಷ ರೂಪಾಯಿ ಮೌಲ್ಯದ 14 ತೊಲಿ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಧನಂಜಯ ಬಿರಾದರ್ ಎಂಬುವರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಸಲ್ಲಿಸಿದರು. ಈ ಮನೆ ಕಳ್ಳತನ ಪ್ರಕರಣ ಸೇರಿದಂತೆ ನಗರದಲ್ಲಿ ಹಗಲು ಮತ್ತು ರಾತ್ರಿ ವೇಳೆ ನಡೆಯುತ್ತಿದ್ದ ಮನೆ ಕಳ್ಳತನ ಪ್ರಕರಣಗಳ ತಡೆಗೆ ಎಸ್ಪಿ, ಹೆಚ್ಚುವರಿ ಎಸ್ಪಿ, ಗ್ರಾಮೀಣ ಡಿಎಸ್ಪಿ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವೊಂದನ್ನ ರಚಿಸಲಾಗಿತ್ತು. ಈ ವಿಶೇಷ ತಂಡ ತನಿಖೆ ನಡೆಸಿ ಸೂಪರ್ ಮಾರ್ಕೆಟ್ನ ಪಾದ್ರಿ ಜನಾಂಗದ ಶಿಕಾರಿ ಮದಲೆತ್ತಿ ಚವ್ಹಾಣ್ ಅಲಿಯಾಸ್ ಮದನ್ ತಂದೆ ಶಿಕಾರಿ ಸರ್ದಾರ್ ಮತ್ತು ಆಂಧ್ರಪ್ರದೇಶದ ಗುಂಡ್ಕಲ್ನ ಶಿಕಾರಿ ಕಾಲೋನಿಯ ಶಿಕಾರಿ ಸಂಧು ಅಲಿಯಾಸ್ ಸಪ್ರು ತಂದೆ ಶಿಕಾರಿ ಪೆದ್ದ ಗೋಪಾಲ್ ಎಂಬುವರನ್ನ ಬಂಧಿಸಿ ಡಬ್ರಾಬಾದ್ ಕ್ರಾಸ್ ಮತ್ತು ರೆಣಸಿದ್ದೇಶ್ವರ ಕಾಲೋನಿಯಲ್ಲಿ ಮನೆ ಕಳ್ಳತನ ಮಾಡಿದ್ದ 4 ತೊಲೆ ಬಂಗಾರದ ಆಭರಣಗಳನ್ನ ಜಪ್ತಿ ಮಾಡಿತ್ತು. ಕೆಲಸ ಇದ್ರೆ ಮಾಡ್ತೀವಿ, ಮನೆ ಕ್ಲೀನ್ ಮಾಡ್ಕೊಡ್ತೀವಿ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ, ಈ ತರ ಎಲ್ಲ ಹೇಳ್ಕೊಂಡ್ಬಿಟ್ಟು ಮನೆಗಳಿಗೆ ಎಕ್ಸೆಸ್ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಯಾವ್ಯಾವ ಮನೆಗಳಲ್ಲಿ ರಾತ್ರಿ ಲಾಕ್ ಆಗಿರುತ್ತೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ಕೋತಾರೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತು ಕೂಡ ಬೀಗ ಹಾಕಿದ್ರೆ ಅಥವಾ ಪೇಪರ್ ತೆಗ್ದಿಲ್ಲ, ಹಾಲು ತೆಗ್ದಿಲ್ಲ, ಅಥವಾ ಮನೆ ಮುಂದೆ ಕಸ ಗುಡಿಸಿಲ್ಲ, ಅಥವಾ ಮನೆ ಮುಂದೆ ರಂಗೋಲಿ ಹಾಕಿಲ್ಲ, ಮನೆ ಮುಂದೆ ನೀರು ಹಾಕಿಲ್ಲ, ಈ ಥರದ್ದೆಲ್ಲ ಸ್ವಲ್ಪ ವಾಚ್ ಮಾಡಿಕೊಂಡು ಭಾಳ ದಿವಸದಿಂದ ಯಾವ ಮನೆಗಳು ಲಾಕ್ ಆಗಿರುತ್ತೆ ಆ ಮನೆಗಳನ್ನ ಬ್ರೇಕ್ ಮಾಡ್ಬಿಟ್ಟು ಅಫೆನ್ಸ್ ಮಾಡುವಂಥದ್ದು ಒಂದು ತಂಡದ ಜೊತೆಗೆ ಬರ್ತಾರೆ. ಸುಮಾರು 6-7 ಜನ ಜೊತೆಗೆ ಬಂದ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬೀಟಲ್ಲಿದ್ರು ಕೂಡ ಅವ್ರು ಪಾಸ್ ಆದ್ಮೇಲೆ ವಾಚ್ ಮಾಡಿಕೊಂಡು ಕಾಂಪೌಂಡ್ ಮನೆಯಲ್ಲಿ ನಿಂತ್ಕೊಂಡು ಅಲರ್ಟ್ ಮಾಡಿಕೊಂಡು ಅಫೆನ್ಸಸ್ ಮಾಡುವಂಥದ್ದು ಕಂಡು ಬಂದಿದೆ. ಇವ್ರ ಜೊತೆಗೆ ಇನ್ನು ಸುಮಾರು ಇವ್ರದೇ ಜೊತೆ ಜೊತೆಗೆ ಅಫೆನ್ಸ್ ಮಾಡಿರುವಂಥ 2-3 ಬೇರೆ ತಂಡಗಳು ಕೂಡ ನಮ್ಮಲ್ಲಿ ಹಲವಾರು ಕೃತ್ಯಗಳನ್ನು ಮಾಡಿರುವಂಥದ್ದು ಬಗ್ಗೆ ನಮಗೆ ಇವರಿಂದ ಮಾಹಿತಿ ಮತ್ತು ಕ್ಲೂ ಸಿಕ್ಕಿದೆ. ಅದನ್ನು ಕೂಡ ಆದಷ್ಟು ಬೇಗ ಸ್ವಲ್ಪ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳನ್ನು ನಾವು ಪತ್ತೆ ಮಾಡುವ ಪ್ರಯತ್ನ ಮಾಡ್ತೀವಿ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬಂಧಿತ ಆರೋಪಿಗಳ ವಿಚಾರಣೆ ಪಡಿಸಿದಾಗ ತಮ್ಮೊಂದಿಗೆ ಶಿಕಾರಿ ಮದಲೇತಿ, ತಂದೆ ಶಿಕಾರಿ ಸರ್ದಾರ್ ಸಹ ತಮ್ಮೊಂದಿಗೆ ಮನೆ ಕಳ್ಳತನ ಮಾಡಿದ್ದಾಗಿ ತಿಳಿಸಿದರು. ಮೂವರು ಸೇರಿ ಕಲಬುರಗಿ ನಗರ ಅಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿಯೂ ಕಳ್ಳತನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಶಿಕಾರಿ ಸರ್ದಾರ್ನನ್ನು ಡಿಸೆಂಬರ್ 5ರಂದು ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಬಂಧಿಸಲಾಗಿದೆ. ಕಳತನ ಮಾಡಿದಂತಹ ಮಾಲ್ ಏನಿದೆ ಅದನ್ನ ಗುಂತಕಲ್ ಜುವೆಲ್ಲರಿ ಶಾಪ್ ಗಳಲ್ಲಿ ಮಾಡಿರುವಂತದ್ದು ಕಂಡು ಬಂದಿದೆ. ಇನ್ಫ್ಯಾಕ್ಟ್ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅಲ್ಲಿ ಹೋಗ್ಬಿಟ್ಟು ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಇವರು ಜುವೆಲ್ಲರಿ ಶಾಪ್ನವರು ಮತ್ತೆ ಸ್ಥಳೀಯ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವನ್ನೆಲ್ಲ ಎತ್ಕಟ್ಟಿ ಒಂದು ದೊಡ್ಡ ಮಟ್ಟದ ರೆಸಿಸ್ಟೆನ್ಸ್ ಅನ್ನ ಕೂಡ ಮೊನ್ನೆ ತೋರಿಸಿದ್ರು. ಅಷ್ಟಾಗಿ ಕೂಡ ನಾವು ಕಾನೂನು ರೀತಿಯಲ್ಲಿ ಸರ್ಚ್ ವಾರೆಂಟ್ ಮತ್ತೆ ಅರೆಸ್ಟ್ ವಾರೆಂಟ್ಸ್ ಅವನ್ನೆಲ್ಲ ಇಶ್ಯೂ ಮಾಡಿಸ್ಕೊಂಡಿದ್ರಿಂದ ಯಾವುದೇ ತೊಂದರೆ ಆಗಿದೆ. ಬಹಳ ಕಷ್ಟಪಟ್ಟು ನಮ್ಮ ಅಧಿಕಾರಿಗಳು ಈ ಪ್ರಕರಣದಲ್ಲಿ ರಿಕವರಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ನಾನು ಈ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಯಾರಾದ್ರೂ ಅನುಮಾನಾಸ್ಪದವಾಗಿ ತಮ್ಮ ಮನೆಗಳ ಸುತ್ತಮುತ್ತ ತಮ್ಮ ಏರಿಯಾಗಳಲ್ಲಿ ಗುಂಪು ಗುಂಪಾಗಿ ಓಡಾಡುವಂಥದ್ದು, 4-5 ಜನರ ಗುಂಪಿನ ರೀತಿಯಲ್ಲಿ ಓಡಾಡುವಂಥದ್ದು, ತಾವುಗಳು ಈ ಹೇರ್ ಪಿನ್ನು ಅಥವಾ ಕ್ಲಿಪ್ಪು, ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ಸು ಅಥವಾ ಮೇಕಪ್ ಐಟಮ್ಸು ಅಥವಾ ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಈ ಥರ ಏನಾದರೂ ಹೇಳಿದಾಗ ನೀವು ಕೇಳೋವಂಥದ್ದು ಕೆಲವರು ಕೆಲಸ ಕೇಳ್ಕೊಂಬರುವಂಥದ್ದು ಇರುತ್ತೆ, ಎಲ್ಲರನ್ನೂ ನಾವು ಅಫೆಂಡರ್ಸ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನೀವು ಒಂದ್ಸರಿ ಬೇಡ ಅಂದ್ರೂ ಒತ್ತಾಯ ಮಾಡೋದು ಭಾಳ ಕಡಿಮೆ ರೇಟಿಂಗ್ ಮಾಡ್ಕೊಡ್ತೀವಿ, ದುಡ್ಡೇ ಕೊಡಬೇಡಿ, ನಾವು ಕ್ಲೀನ್ ಮಾಡ್ತೀವಿ, ನಮ್ಗೆ ಏನಾದ್ರು ಸ್ವಲ್ಪ ಊಟ ಕೊಡಿ, ಈ ಥರದ್ದೇನಾದರೂ ಭಾರವಿಷ್ಟದಲ್ಲಿ ಬಂದು ಅಫೆಂಡರ್ಸ್ ಈ ರೀತಿ ಕೃತ್ಯಗಳು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತಂದು ನಾವು ಕೇಳ್ಕೋತೀವಿ. ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ಸೇರಿದಂತೆ ಇತರ ಪೊಲೀಸ್ ಅಧಿಕಾರಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.
ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.